ಬೆಂಕಿ ಪ್ರಕರಣದ ಬಗ್ಗೆ ತನಿಖೆ ನಡೀತಾ ಇದೆ. ಮೂರು ಹಂತದಲ್ಲಿ ತನಿಖೆ ಮಾಡ್ತಾ ಇದ್ದೇವೆ. ಬಿಬಿಎಂಪಿ ಉನ್ನತ ಮಟ್ಟದ ತನಿಖೆ ಮಾಡ್ತಾ ಇದೆ. ಪೊಲೀಸರು, ಎಲೆಕ್ಟ್ರಿಕಲ್ ಎಕ್ಸ್ಪರ್ಟ್ಸ್ ತನಿಖೆ ಮಾಡ್ತಾ ಇದ್ದಾರೆ. ತನಿಖಾ ವರದಿಗಳು ಬಂದ ಮೇಲೆ ಆಮೇಲೆ ಎಲ್ಲ ಹೇಳ್ತೀವಿ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಅಲ್ಲಿ ಏನು ಯಾವ ಜಾಗದಲ್ಲಿ ಅವರು ಟೆಕ್ನಿಕ್ ಇದನ್ನ ಇಟ್ಕೊಂಡಿದ್ರು, ಯಾವ ಜಾಗದಲ್ಲಿ ಆ ಒಂದು ಕ್ವಾಲಿಟಿ ಕಂಟ್ರೋಲ್ ನ ಇಟ್ಟಿದ್ರು ಅದು ಸರಿ ಇಲ್ಲ. ಅದು ಆ ಪ್ರೊಸೆಸ್ ಅಲ್ಲಿ ಅವ್ರು ಇಡಬಾರ್ದಾಗಿತ್ತು. ಇಟ್ ಈಸ್ ದಿ ಯಾರೇ ಒತ್ತಡ ತಂದ್ರು ಬ್ಯೂರೋಕ್ರೆಸಿದು ಅದು ತಪ್ಪಿದೆ, ಆ ಜಾಗದಲ್ಲೆಲ್ಲ ಅಂತದನ್ನ ಇಡಬಾರ್ದು. ಸ್ವಲ್ಪ ದೂರದಲ್ಲಿ ಎಲ್ಲೋ ಒಂದ್ ಕಡೆ ಓಪನ್ ಸ್ಪೇಸ್ ಅಲ್ಲಿ ಅವೆಲ್ಲ ಇಡಬೇಕಾದಂತ ಒಂದು ಜಾಗ. ಸೊ ಅದೆಲ್ಲ ಎನ್ಕ್ವೈರಿ ಮಾಡ್ತಾ ಇದೀವಿ, ಎನ್ಕ್ವೈರಿ ಮಾಡಿ ಕೊಟ್ಟು ಬೆಂಕಿ ಇದೆ, ಫೈಲ್ಗಳೆಲ್ಲ ಮುಚ್ಚಾಕಿದೆ, ಸುಟ್ಟಾಕಿದೆ, ಇವೆಲ್ಲ ಬಂದಂತ ಸಂದರ್ಭದಲ್ಲಿ ರಾತ್ರಿ ರಾತ್ರಿ ಇದೆ, ಪಕ್ಕದಲ್ಲೆಲ್ಲ ಫೈಲ್ಸ್ ಎಲ್ಲ ಇತ್ತು. ಸದ್ಯ ದುರದೃಷ್ಟವಶಾತ್ ಬರೀ ಒಂದು ಸ್ವಲ್ಪ ತೊಂದರೆ ಆಗಿದೆ, ಫೈಲ್ಸ್ಗೇನು ತೊಂದರೆ ಆಗಿಲ್ಲ. ಬಟ್ ಅದೆಲ್ಲ ಶಿಫ್ಟ್ ಮಾಡ್ತಾ ಇದೀವಿ, ಭಾಳ ಜಾಗೃತಿಯಿಂದ ಇದ್ದೀವಿ. ನಾವೆಲ್ಲ ತನಿಖೆ ಆದ್ಮೇಲೆ ನಿಮ್ಗೆ ಹೇಳ್ತೀನಿ.